ನಮಸ್ಕಾರ ಎಲ್ರಿಗೆ ಸರ್, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಈ ವಿಡಿಯೋ ನೀವು ಸ್ಕಿಪ್ ಮಾಡಿದ್ರೂ ಪರವಾಗಿಲ್ಲ, ಬಟ್ ನಾಳೆ ಬೆಳಿಗ್ಗೆ 7 ಗಂಟೆಗೆ ಒಂದು ವಿಡಿಯೋ ಅಪ್ಲೋಡ್ ಆಗ್ತದೆ, ಅದನ್ನು ಎಲ್ಲರೂ ಸಹ ನೋಡಲೇಬೇಕು. ಸುಮಾರು ಜನ ಕೇಳ್ತಿದ್ರು ಬಿಯರ್ಡ್ ಬಾಲಕ ಎಲ್ಲಿ ಅಂತ. ನಾಳೆ ಬಿಯರ್ಡ್ ಬಾಲಕ ಸಹ ಬರ್ತಾನೆ, ಅವನ ಅಜ್ಜ ಗಣಪತಿ ಭಟ್ರು ಸಹ ಬರ್ತಾರೆ, ನಾವು 3 ಜನ ಸಹ ಬರ್ತಿದ್ದೇವೆ. ಸೊ ದಯವಿಟ್ಟು ನಾಳೆ ಬೆಳಿಗ್ಗೆ 7:00 ಅಂದರೆ 7:30 ಇದು ಮಾತು ಶತಸಿದ್ಧ. ಮತ್ತು 7:30 ಅಂತ ಹೇಳಿ ನಿಮ್ಮನ್ನು ಎಬ್ಬಿಸಿ 9 ಗಂಟೆಗೆಲ್ಲ ಅಪ್ಲೋಡ್ ಮಾಡೋದು, ಇದೆಲ್ಲ ಏನೂ ಇಲ್ಲ. ವಿಡಿಯೋ ರೆಡಿ ಉಂಟು, ಶೆಡ್ಯೂಲ್ ಸಹ ಮಾಡಿ ಆಗಿದೆ, ಬೆಳಿಗ್ಗೆ 7:30 ಬರ್ತದೆ, ನೀವೆಲ್ಲರೂ ಸಹ ನೋಡಬೇಕು. ಹಾಂ, ಸುಮಾರು ಜನ ಹೇಳ್ತಾ ಇದ್ರಿ ಮಾರೆ, ಯಾವುದೋ ಒಂದು ವಿಡಿಯೋ ಕಳಿಸಿದ್ರಿ, ಓ ಜನಾರ್ದನ್ ಸರ್ ಅವರೇ, ನಿಮ್ಮದು ಫೋನ್ ಕನ್ವರ್ಸೇಷನ್ ವಿಡಿಯೋ ಬೇರೆಯವರೆಲ್ಲ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಹಾಗೆ ಹೀಗೆ ಅಂತ. ಯಾರೆಂತ ಬೇಕಾದ್ರೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಲಿ. ಫಸ್ಟ್ ಫೋನ್ ಕನ್ವರ್ಸೇಷನ್ ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಯಾರು? ಜನಾರ್ದನ್ ಸರ್ ಅವರು. ಅದರ ಬಗ್ಗೆ ನಮಗೆ ಭಯಂಕರ ಹೆಮ್ಮೆ ಉಂಟು, ಅದು ನಾವೇ ಹುಟ್ಟು ಹಾಕಿದ ಕಾನ್ಸೆಪ್ಟ್. ಮ್ಯಾಚ್ ಮುಗಿದ ಕೂಡಲೇ ಕನ್ನಡದಲ್ಲಿ, ನನಗೆ ಬೇರೆ ಎಲ್ಲ ಗೊತ್ತಿಲ್ಲ, ಹಿಂದಿ ಎಲ್ಲ ಗೊತ್ತಿಲ್ಲ, ಕನ್ನಡದಲ್ಲಿ ಮ್ಯಾಚ್ ಮುಗಿದ ಕೂಡಲೇ ಮ್ಯಾಚ್ ಬಗ್ಗೆ ಒಂದು ಸ್ವಿಂಕ್ ಟಪಕ್ ಅಂತ ಒಂದು ವಿಶ್ಲೇಷಣೆ ಸ್ಟಾರ್ಟ್ ಮಾಡಿದ್ದು ಯಾರು? ಜನಾರ್ದನ್ ಸರ್ ಅವರು. 3 ವರ್ಷದ ಹಿಂದೆಯೇ ಶುರು ಮಾಡಿದ್ದಾರೆ. ಸೊ ಅದರ ಬಗ್ಗೆ ಸಹ ನಮಗೆ ಭಯಂಕರ ಹೆಮ್ಮೆ ಉಂಟು. ಜನಾರ್ದನ್ ಸರೇ ಕಾಂಪಿಟೇಷನ್, ನಾವು ಬೇರೆಯವರು ಯಾರನ್ನು ಸಹ ಕಾಂಪಿಟೇಷನ್ ಹಾಗೆ ಈಗಂತ ದೃಷ್ಟಿಯಿಂದೆಲ್ಲ ನೋಡಲೇ ಇಲ್ಲ. ನಾವು ನಮ್ಮ ಖುಷಿಗೆ ಮಾಡೋದು. ಸಬ್ಸ್ಕ್ರೈಬರ್ಸ್ ವ್ಯೂಸು ನಮಗೆ ಕಡಿಮೆ ಇರ್ಬೋದು, ಬೇರೆಯವರಿಗೆ ಭಯಂಕರ ಜಾಸ್ತಿ ಇರ್ಬೋದು, ಅದರ ಬಗ್ಗೆ ಸಹ ನಮಗೇನು ವರಿ ಇಲ್ಲ, ಎಂಥದಿಲ್ಲ. ನಾವೇ ಯೂನಿಕ್, ಜನಾರ್ದನ್ ಸರೇ ಯೂನಿಕ್, ಜನಾರ್ದನ್ ಸರಿಗೆ ಕಾಂಪಿಟೇಷನ್. ನಾಳೆ ಬೆಳಿಗ್ಗೆ 7:00 ವಿಡಿಯೋ ನೋಡಿ, ಮ್ಯಾಚ್ ಬಗ್ಗೆ ಮಾತಾಡುವ. ಇದು ಹೇಗೆ ಸೋತ್ರಿ ಮುಂಬೈ? ನೀವು ಆ್ಯಕ್ಚುಲಿ 193 SRH ಹೊಡೆದಾಗ ಮುಂಬೈ ಅವರು ಈಸಿಯಾಗಿ ಸೋಲ್ತಾರೆ ಅಂತ ನಾನು ಅಂದ್ಕೊಳ್ಳೋದು. ಯಾಕೆಂತಂದರೆ ಫಾರ್ಮಲ್ ಇಲ್ಲ, ಟೀಮ್ ಆಲ್ರೆಡಿ ಎಲಿಮಿನೇಟ್ ಆಗಿದೆ. ಓಪನಿಂಗ್ ಪೈರ್ ಕರೆಕ್ಟಾಗಿ ಕ್ಲಿಕ್ ಆಗ್ತಿಲ್ಲ, ಇಶಾನ್ ಕಿಶನ್ ಅವ್ರು ಕ್ಲಿಕ್ ಆಗ್ತಿಲ್ಲ, ರೋಹಿತ್ ಶರ್ಮ ಅವ್ರು ಕ್ಲಿಕ್ ಆಗ್ತಿಲ್ಲ, ಹಾಗೆ ಹೀಗೆ ಅಂತೆಲ್ಲ ಇರುವಾಗ 95 ಫಸ್ಟ್ ವಿಕೆಟ್ಗೆ ಪಾರ್ಟ್ನರ್ಶಿಪ್ ಬಂತು, ಬಡ ಇಬ್ಬರು ಸಹ ಹೊಡಿತಾ ಇದ್ರು. ಸೊ ಅವಾಗೆಂತ ಅಂದ್ಕೊಂಡದ್ದು, ಸಹಜವಾಗಿ ಮುಂಬೈ ಅವರು ಇವತ್ತು ವಿನ್ ಆಗ್ಬೋದು ಅಂತ. ಹೀಗೆ ಅಂದುಕೊಳ್ತಿರುವಾಗಲೇ ಇಬ್ಬರು ಸಹ ಪಡ್ಕ ಅಂತ ವಿಕೆಟ್ ಹೋಯ್ತು, ಅಂದರೆ 2 ಓವರಲ್ಲಿ ಹೀಗೆ ಇಬ್ಬರು ಸಹ ಔಟ್ ಆದರು. ಆವಾಗ ಅಯ್ಯಯ್ಯೋ ಎಂತ ಆಯ್ತಂತ ತಿಲಕ್ ವರ್ಮ ಆಡ್ಬೋದು, ಕನ್ಸಿಸ್ಟೆಂಟ್ ಆಗಿ ಆಡ್ತಿದ್ದಿಲ್ಲ, ಇಲ್ಲ ತಿಲಕ್ ವರ್ಮ ಸಹ ಔಟು, ಹಾಗೆ ಬಡ ಅಂತ 4 ವಿಕೆಟ್ ಹೋಯ್ತು. ಆವಾಗ ಇಲ್ಲ ಮಾರೆ, ಮುಂಬೈ ಅವರು ಇದು ಹೀನಾಯ ಮಾನ ಸೋಲಾಗ್ತದೆ ಅಂದುಕೊಳ್ತಾ ಇರುವಾಗ ಟಿಮ್ ಡೇವಿಡ್ ಅವರು ಬಂದು ದಡ ಬಡ ಓಡ್ದು ಬಿಸಾಕಿದ್ರು ಮಾರೆ. ಆ 18th ಓವರ್ ನಟರಾಜನ ಓವರಲ್ಲಿ ಸ್ನಾಯಿಗೆ ಹೊಡೆದಾಗೆ ಹೊಡೆದ್ರು, 13 ಬಾಲ್ಗೆ 19 ರನ್ ಬೇಕಿತ್ತು. ಅಂದರೆ ಇದು ಟಿಮ್ ಡೇವಿಡ್ ಅವರು ಮುಂಬೈ ಅವರನ್ನು ದಡಕ್ಕೆ ಸೇರಿಸ್ತಾರೆ, ಮುಂಬೈಯನ್ನು ದಡಕ್ಕೆ ಸೇರಿಸ್ತಾರೆ ಹಾಗೆ ಹೀಗೆ ಅಂತ ನಾನು ಅಂದ್ಕೊಳ್ತಿರುವಾಗ ಅದು ಯಾವ ನಮ್ಮನಿದ್ರ ನೋಟ್ ಇವರು, ಅಲ್ಲಿ ಬೌಲರ್ ಹತ್ರ ಬೇಕಾ ಬಾಲ್ ಉಂಟು, ಯಾಕೆ ಓಡಿದ್ದು ಟಿಮ್ ಡೇವಿಡ್, ವೈ ಯಾಕೆ ಓಡಿದ್ದು? ಇವತ್ತು ಮುಂಬೈ ಅವರು ವಿನ್ ಆಗಿದ್ದಿದ್ರೆ SRH ಅವರು ಅಫಿಷಿಯಲಿ ಔಟ್ ಆಗ್ತಿದ್ರು ಟೂರ್ನಮೆಂಟ್ ಅಲ್ವಾ. ಹೀಗೆ SRH ಔಟ್ ಆಗ್ಬೇಕು ಹಾಗೆ ಅಂತ ಹೇಳ್ತಿರೋದಲ್ಲ, ಬಟ್ ಔಟ್ ಆಗ್ತಿದ್ರು. ಯಾಕೆ ಓಡಿದ್ ಯಾಕೆ, ವೈ ಜಸ್ಟ್ ವೈ? ಅವರು ಅಲ್ಲಿ ಓಡ್ಲಿಕ್ಕೆ ಹೋದ್ರು, ಅಲ್ಲಿ ರನ್ಔಟ್ ಆದ್ರು, ಆಯ್ತು ಪರವಾಗಿಲ್ಲ, 2/19 ಹೊಡಿಬಹುದು, ಏನು 9 ವಿಕೆಟ್ ಹೋಗ್ಲಿಲ್ಲ, 6 ವಿಕೆಟ್ ಹೋಯ್ತು, ಹಾ ಸರಿ ಹೊಡಿಬಹುದು. ಎಂತ ಓವರ್ ಇವರೇ ಭುವನೇಶ್ವರ್ ಕುಮಾರ್ ಅವರದು, ಶಹ್ ಅಲ್ಟಿಮೇಟ್ ಓವರ್, ಮ್ಯಾನ್ ಆಫ್ ದ ಮ್ಯಾಚ್ ತೆಗೆದು ಅವ್ರಿಗೆ ಕೊಟ್ಟು ಬಿಡ್ಬೇಕು, ತ್ರಿಪಾಠಿ ಯಾರಿಗೆ ಬೇಡ, ಮ್ಯಾನ್ ಆಫ್ ದ ಮ್ಯಾಚ್ ಡೈರೆಕ್ಟ್ ಭುವನೇಶ್ವರ್ ಕುಮಾರ್. ಆ ಒಂದು ಓವರ್ ಉಂಟಲ್ಲ, ಆ ಒಂದು ಓವರಿಂದ SRH ಅವ್ರಿಗೆ ಇನ್ನೂ ಸಹ ಅಂದರೆ ಟೂರ್ನಮೆಂಟಲ್ಲಿ ಬದುಕು ಉಳಿದಿದ್ದಾರೆ, ಅಂದರೆ ಎಲಿಮಿನೇಟ್ ಆಗಲಿಲ್ಲ, ಇದ್ದಾರೆ ಅಫಿಷಿಯಲಿ ಎಲ್ಲ ಎಲಿಮಿನೇಟ್ ಆಗಲಿಲ್ಲ, ಇದ್ದಾರೆ. ಎಂಥ ಓವರ್, ಮೇಡನ್ ಓವರು 19th ಓವರು ವಿತ್ ದ ವಿಕೆಟ್ ಅಲ್ಟಿಮೇಟ್, ಭಯಂಕರ ಯಾರ್ಕರ್ ಎಲ್ಲ ಸೂಪರ್ ಇವರೇ, ಭಾರಿ ಖುಷಿ ಆಯಿತು. ಬೇರೆ ವಿಷಯಕ್ಕೆಲ್ಲ ನನಗೆ ತಲೆ ಹಾಳಾಗಿತ್ತು, ಈ ಓವರ್ ನೋಡಿ ಎಂತ ಹೇಳೋದು, ಮೈ ರೋಮಾಂಚನ ಆಯಿತು, ಭಯಂಕರ ಓವರ್ ಇವರೇ. 2/19 1/19 ಹೊಡಲಿಕ್ಕೆ ಆಗಲಿಲ್ಲ, 3 ರನ್ನಿಂದ ಸೋತರು. ಇವರು 193 ರನ್ ಹೊಡೆದ್ರು SRH ಅವರು, ಮುಂಬೈ ಅವರು 190 ರನ್ ಹೊಡೆದ್ರು, 3 ರನ್ನಿಂದ ಸೋತರು. SRH ಅವರು ಸತತ 6ನೇ ಮ್ಯಾಚ್ ಸೋಲುವುದನ್ನು ಕೂದಲೆಳೆಯ ಅಂತರದಿಂದ ತಪ್ಪಿಸಿಕೊಂಡರು, ಜಸ್ಟ್ ಮಿಸ್ ಆಗಿ ವಿನ್ ಆದರು. ಈಗ ಜಸ್ಟ್ ಮಿಸ್ ಆಗಿ ಸೋತರು ಅಂತಲ್ಲ, ಈಗ ಜಸ್ಟ್ ಮಿಸ್ ಆಗಿ ವಿನ್ ಆದರು. ಇಲ್ಲದ್ರೆ ಆರಾಮ್ಸಿ ಈ ಟಿಮ್ ಡೇವಿಡ್ ಅವರು ಹೊಡಿತಿದ್ದ ರೀತಿ ನೋಡಿದ್ರು ಉಂಟಲ್ಲ, ಇನ್ನೊಂದು ಬಾಲ್ ಸಿಕ್ಸ್ ಹೋಗಿದ ಸಿಂಗಾಪುರಿಗೆ ಹೋಗ್ತಿತ್ತ ಅಂತ ಮುಂಬೈಯಿಂದ. 114 ಮೀಟರ್ ಹೋಯ್ತಲ್ಲ ಅವ್ರದ್ದು ಲಾಸ್ಟ್ ಸಿಕ್ಸ್, 117 ಲಿವಿಂಗ್ಸ್ಟನ್ ಏನೋ ಹೊಡೆದಿದ್ದಾರೆ. ಓ ನಾನು ಹೈಯೆಸ್ಟ್ ಅದಕ್ಕಿಂತ ದಾಟಿತ ಅಂತ ಅಂದ್ಕೊಂಡೆ, 114 ಮೀಟರ್ ಹೋಯ್ತು. ಆದರೆ ಎಂತ ಮಾಡೋದು,
ಆ ಒಂದು ಸಿಕ್ಸ್ ವಿನ್ ಆಗಿ ಕನ್ವರ್ಟ್ ಆಗಲಿಲ್ಲಲ್ಲ, ಅದೇ ಒಂದು ಬೇಜಾರು. ಲಾಸ್ಟ್ ಬಾಲಿಗೆ ಸಿಕ್ಸ್ ಬಂತು, ಬಟ್ ಹಿಂದಿನ ಬಾಲ್ ಡಾಟ್, ಅದಕ್ಕೆ 190 ರನ್ ಪೇರಿಸ್ಲಿಕ್ಕಾಯಿತು ಮುಂಬೈ ಅವರಿಗೆ. ಕಂಗ್ರ್ಯಾಚುಲೇಷನ್ಸ್ SRH, ನಿಮ್ಮದು ಬ್ಯಾಟಿಂಗ್ ಅವತ್ತು ಕ್ಲಿಕ್ ಆಯಿತು, ಬ್ಯಾಟಿಂಗ್ ಆಲ್ ಆಫ್ ಅ ಸಡನ್ ಕೈ ಕೊಟ್ಟಿತ್ತಲ್ಲ, ಕ್ಲಿಕ್ ಆಯಿತು, ಎಲ್ಲರೂ ಚೆಂದ ಆಡಿ. ಗರ್ಗ್ ಇವತ್ತು ಬಂದರು, ಸಿಕ್ಕ ಒಂದು ಆಪರ್ಚುನಿಟಿಯನ್ನು ಭಯಂಕರ ಚೆನ್ನಾಗಿ ಉಪಯೋಗಿಸಿಕೊಂಡ್ರು ಅವರು. ಗರ್ಗ್ ಚೆಂದ ಆಡಿದರು, ಪೂರನ್ ಚೆಂದ ಆಡಿದರು, ತ್ರಿಪಾಠಿ ನಾನು ಸುಮಾರು ಟೈಮಿಂದ ಹೇಳ್ತಿದ್ದೇನೆ, ನಂದು ಒಳ್ಳೆ ನನಗೆ ಭಯಂಕರ ಇಷ್ಟ ಆ ಪ್ಲೇಯರ್ ಅಂತ. ತ್ರಿಪಾಠಿ ಅವರು ಚೆಂದ ಆಡಿದರು. ಮತ್ತು ಎಲ್ಲಿ 210 ಹೊಡಿಬೋದಿತ್ತು, ಹಳಿ ತಪ್ಪಿದ್ದೆ ಇಲ್ಲಿ. ಅವರೆಲ್ಲ ಔಟ್ ಆದಮೇಲೆ ವಿಲಿಯಮ್ಸನ್ ಬಂದಮೇಲೆ ಸ್ಲೋ ಆದದ್ದು, ಇಲ್ಲ ಸಾಕು 210 ಎಲ್ಲ ಬೇಡ, 193 ಸಮಾಧಾನ ಮಾಡಿಕೊಳ್ತೇವೆ ಅಂತ ಸ್ಲೋ ಆಡಿದ್ದು. ಲಾಸ್ಟ್ 3 ಓವರ್ ಏನು ಅಷ್ಟೇನು ರನ್ ಬರಲಿಲ್ಲ, ಬಟ್ ಎನಿವೇಸ್ 193 ಸಾಕಾಯಿತು SRH ಅವರಿಗೆ. ಮತ್ತೆಂದ ಮಾತಲಿಕ್ಕೆ ಇಲ್ಲ, ನನ್ನನ್ನು ಕೇಳಿದ್ರೆ ನಾನು ಪಟಿಂಗ್ ಅವಾರ್ಡನ್ನು ಇವತ್ತು ಖಡಾಖಂಡಿತವಾಗಿ ಭುವನೇಶ್ವರ್ ಕುಮಾರ್ ಅವರಿಗೆ ಕೊಡ್ತೇನೆ. ಆ ಒಂದು 19 ಓವರ್ ಹಾಕಿದ್ರಲ್ಲ, ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ, ಸೂಪರ್ ಆಗಿತ್ತು ಓವರ್. ಸರಿ, ನಾಳೆ ಬೆಳಿಗ್ಗೆ 7 ಎಲ್ಲ ನಿಮ್ಮ ಮನೆಯವರನ್ನೆಲ್ಲ ಎಬ್ಬಿಸಿ ವೀಡಿಯೋ ತೋರಿಸಿ. ಸರಿ ಆಗಿದೆ, ಬರೋ, ನಮಸ್ಕಾರ.